ಹಾಗೆ ಎಲ್ಲ ನೀವು ನತ್ತಾ ಇದ್ದೀರಿ. ಇನ್ನು ಪುರಾಣಕ್ಕೆ ಸಂಬಂಧಿಸಿದ ಒಂದು ಎರಡು ಮೂರು ಪದ್ಯ ಓದಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನಾಗಲೇ ಹೇಳಿದೆ ಎರಡು ಮಾಡಲ್ ನಿಮ್ಗೆ ಹೇಳಿ ರಾಮ ಕೃಷ್ಣ ಅಂತ. ಸೊ ಕೃಷ್ಣನ್ ಮಾಡಲ್ ಹೆಂಗಪ್ಪ ಅಂತಂದ್ರೆ, ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. ಅವನು ಗೊಲ್ಲರ ವಂಶದವರು. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. 16,000 ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ, ಈಗಿನವರಿಂದ ಆಗೊಲ್ಲ ಆಗೊಲ್ಲ. ಈ ಗೊಲ್ಲರು ಶ್ರೀಕೃಷ್ಣ ಗೊಲ್ಲರು, ಅವರು ಯಾದವರು ಅಂತಲೂ ಹೇಳ್ತಾರೆ. ಅವರಿಗೆ ಗೊಲ್ಲರಿಗೆ ಇನ್ನೊಂದು ಹೆಸರು ಯಾದವರು. ಹಾಗೆ ನೋಡಿದರೆ ಶ್ರೀಕೃಷ್ಣ ಅಷ್ಟೇ ಯಾದವರಲ್ಲ, ನಾವು ಕೂಡ ಯಾದವರೇ. ನಾವು ಇಬ್ಬರಲ್ಲ, ನಾವು ಯಾದವರು. ಅವರು ಬರೀ ಯಾದವರು, ನಾವು ಮದುವೆಯಾದವರು. ಇಲ್ಲಿ ಬಹಳಷ್ಟು ಜನ ನಾವು ಮದುವೆಯಾದವರು. ಆ ಯಾದವರಿಗೂ ಈ ಯಾದವರಿಗೂ ಏನು ವ್ಯತ್ಯಾಸ ಕೇಳಿದ್ರೆ, ನೀವು ಯಾದವಿ ಕಲಹನ್ನ ನೆನೆಸ್ಕೋಬೇಕು. ಈ ಶ್ರೀಕೃಷ್ಣ ವಂಶದವರು ಯಾದವಿ ಕಲಹದಲ್ಲಿ ಇಡೀ ಯಾದವರ ವಂಶವೇ ನಿರ್ವಂಶವಾಗಿ ಹೋದ ಕತೆ ಇದೆ. ಅದಕ್ಕೆ ನಾವು ನೋಡ್ಕೊಂಡಾಗ ನಮಗೂ ಅವ್ರಿಗಿರೋ ವ್ಯತ್ಯಾಸ ಗೊತ್ತಾಗುತ್ತೆ. ತಮ್ಮ ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ತಮ್ಮ ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆ ಯಾದವರು. ಈ ಮದುವೆ ಆರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಅದರ ಪರಿಣಾಮಗಳು ದುಷ್ಪರಿಣಾಮಗಳು ನಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ವಿಶೇಷವಾಗಿ ಗಂಡಸರ ಮೇಲೆ, ನಾನು ಗಂಡಸರ ಪರವಾಗಿ ಮಾತಾಡೋದ್ರಿಂದ ಗಂಡಸರ ಮೇಲೆ ಏನು ದುಷ್ಪರಿಣಾಮ ಆಗುತ್ತೆ ಮದುವೆಯಿಂದ ಅಂತ ಕೆಲವು ಪದ್ಯಗಳನ್ನು ಬರೆದೀನಿ. ಒಂದು ಪದ್ಯ ಹೀಗೆ, ನಾವು ಮೊದಲು ಹೆಂಗಿರ್ತೀವಿ, ಇನ್ವಿಟೇಷನ್ ಕೊಡುವಾಗ ನೀವು ನೋಡಬೇಕು ಯುವಕರನ್ನ ಹೇಗೆ, ನಮ್ಮ ಇವರು ಹರ್ಷಂತರ ನೋಡಿ ಹೆಂಗೆ, ಇನ್ನು ಮದುವೆ ಆಗಿಲ್ಲ ಅನ್ಕೊಂಡಿದ್ವಿ. ಸೊ ಅಷ್ಟು ಕಾಂತಿ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದಕ್ಕೆ ಒಂದು ಉದಾಹರಣೆ. ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ. ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆ ನಂತರ ಆಗ್ತಾರ ಮನಮೋಹನ್ ಸಿಂಗ. ಮೂಕರಾಗ್ಬಿಡ್ತಾರೆ. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಈಗ ದಾಂಪತ್ಯಕ್ಕೆ ಈ ರೀತಿ ಆದ್ರೆ ಏನು ಸೂತ್ರ ಅಂತ, ನಾನು ಒಂದು ಹಲವಾರು ಸೂತ್ರಗಳಿವೆ, ಎರಡು ಸೂತ್ರ ಹೇಳ್ತೀನಿ. ಈ ಮನ್ ಕಿ ಬಾತ್ ನಮ್ಗೆಲ್ಲ ಗೊತ್ತಲ್ಲ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಮನ್ ಕಿ ಬಾತ್, ತಿಂಗಳಿಗೆ ಒಂದ್ಸರಿ ಅವರು ಮನ್ ಕಿ ಬಾತ್ ಬರುತ್ತೆ. ಕೇಳದಿದ್ದರೂ ಪರವಾಗಿಲ್ಲ ಮೋದಿಯವರ ಮನ್ ಕಿ ಬಾತ್, ಕೇಳದಿದ್ದರೂ ಪರವಾಗಿಲ್ಲ ಮೋದಿಯವರ ಮನ್ ಕಿ ಬಾತ್, ದಯವಿಟ್ಟು ಕೇಳಲೇಬೇಕು ಕೈ ಹಿಡಿದ ಉಮನ್ ಕಿ ಬಾತ್.